ರಿಸ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಸೂಚನೆ, ಪಕ್ಷ ತೆಗೆದುಕೊಂಡಂಥ ತೀರ್ಮಾನ. ನನಗೆ 72 ವರ್ಷ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ. ನಾನೇನಿಲ್ಲೂ ಅಶ್ವಿತ ಅಲ್ಲ, ನನಗೆ ಗೊತ್ತಿದೆ 75 ಆದಮೇಲೆ ನಮ್ಮ ಪಕ್ಷದಲ್ಲಿ ಯಾವ ರೀತಿ ನಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಇನ್ನೊಬ್ರಿಗೆ ಅವಕಾಶ ಮಾಡಬೇಕಾಗಿತ್ತು. ಪಕ್ಷ ವರಿಷ್ಠರು, ವಿಶೇಷವಾಗಿ ಪ್ರಧಾನಿಗಳು ಮತ್ತು ಅಮಿತ್ ಶಾ ಅವರು, ನಡ್ಡಾ ಅವರು, ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು ಸೇರಿ ಮಾಡಿದ್ದಾರೆ. ಎರಡೂ ಚುನಾವಣೆಯನ್ನು ಗೆಲ್ಲೋದ್ರ ಜೊತೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ BJP ಸರ್ಕಾರವನ್ನು ತರ್ತಕ್ಕಂಥ ಅದಕ್ಕೆ ತಾಯಿ ಚಾಮುಂಡಿ ಆಶೀರ್ವಾದ ಮಾಡ್ತಾರೆ. ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಕೊನೆ ಚುನಾವಣೆ ಅಲ್ಲ, ಚುನಾವಣೆಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ಚುನಾವಣೆ ಬರ್ತವೆ ಹೋಯ್ತವೆ, ಅನಿವಾರ್ಯತೆ ಅಲ್ಲ. ಪಕ್ಷ ದೊಡ್ಡದು ಅಲ್ಲ ಸರ್. ಈಗ ಅಷ್ಟು ವರ್ಷಗಳ ಚುನಾವಣೆಗಳಿಗಿಂತಲೂ ಕೂಡ ಇದು ಬಹಳ ಮಹತ್ವದ ಚುನಾವಣೆ ಅಂತ ಅನ್ಸಲ್ಲ, ಯಾಕಂದ್ರೆ ಸಿದ್ದರಾಮಯ್ಯವರ ಎದುರುಗಡೆ ಯಾಕಂದ್ರೆ ಸ್ಪರ್ಧೆ ಮಾಡ್ತಾ ಇರೋದು. ನೋಡಿ, ಸಿದ್ದರಾಮಯ್ಯವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಚುನಾವಣೆಯಲ್ಲಿ ಅವರು ಒಬ್ಬರು ಅಭ್ಯರ್ಥಿ, ನಾನು ಒಬ್ಬ ಅಭ್ಯರ್ಥಿ. ಅಲ್ಲ, ತಮಗೆ ಭಾಳ ಮಹತ್ವ ಯಾಕಂದ್ರೆ ಇಷ್ಟು ದಿನದ ಇಷ್ಟು ವರ್ಷ ಅಲ್ಲ, ಒಂದು ನಿಮಿಷ, ನಾವು ಎಲ್ಲರೂ ಒಟ್ಟಿಗೆ ಒಂದೇ ಗಡಿಯಲ್ಲಿ ಇದ್ದವರು. ಹಾಗಾಗಿ ಅಥವಾ ಏನು ನನಗೇನು ಅನಿಸೋದಿಲ್ಲ. ನನಗೆ ಆಧಾರ ಸ್ತಂಭ ನನ್ನ ಪಕ್ಷದ ಬೆನ್ನೆಲುಬು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು. ವೈಯಕ್ತಿಕವಾಗಿ ನಿಮಗೆ ಇದು ಒಲ್ಲದ ಸ್ಪರ್ಧೆ ಅಲ್ವಾ ಸರ್? ಆ ಥರ ಏನು ಅನಿಸೋದೆ, ತನಿಖೆನ ದೊಡ್ಡದು ಪಾರ್ಟಿ ಸರ್. ಪಾರ್ಟಿಯ ವರಿಷ್ಠ ಸಂದೇಶ ನನಗೆ ಪ್ರಮುಖವಾದ.